ಹೌದು ಹೌದು ಹೌದು. ಹಾಂ, ನೀವು ಇವಾಗ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ, ಆಯಮ್ಮನ ಮಾತ್ರ ಬೋಳಿ ನನ್ನ ಮಕ್ಳು ಎಲ್ಲ ಅನ್ನೋದು ಮಾತ್ರ ರೈತಾ? ಎಮ್ ನಂದಿದ್ದ ಇವಾಗ ನನ್ನ ನಂದಿದ್ದ ಬಟ್ಟೆ ಮಾತ್ರ ನಾನು ಇಟ್ಕೊಂಡಿಲ್ಲ, ನಿನ್ನ ನಂದಿಲ್ಲ, ನಾನು ಇಟ್ಕೊಂತೀವಿ. ಹಾ, ಕರ್ಕೊಂಡ್ ಬರ್ತೀವಿ, ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ. ಸಾಯಿಸ್ರಿ ಸಾಯಿಸ್ರಿ, ಏನಾಗತ್ತೋ ಮಾಡ್ರಿ, ನಿಮ್ ಕೈಯಿಂದ ನೋಡೋಣ. ಹಾ, ನಮ್ ನ್ಯಾಯ ಬೇಕು. ಜೈ ಭೀಮ್ ನ್ಯೂಸ್ಗೆ ಸ್ವಾಗತ, ನಾನು ನಿಸರ್ಗ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಮನ ಕುಲವೇ ತಲೆ ತಗ್ಗಿಸಬೇಕಾದ ಅಮಾನವೀಯ ಘಟನೆ. ಹೆಣ್ಣು ಶಿಶು ಎಂದು ಗರ್ಭಪಾತ ಮಾಡಿದಾಗ ಗಂಡು ಶಿಶು ಸಾವು, ದಂಪತಿ ಆಕ್ರಂದನ. ಮಾಲೂರಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಭ್ರೂಣಲಿಂಗ ಪತ್ತೆ ದಂಧೆ. ಮಾಲೂರಿನ ಸಂಜನಾ ಆಸ್ಪತ್ರೆಯಲ್ಲಿ ಮಹಿಳೆ ಸ್ಕ್ಯಾನಿಂಗ್ಗೆ ಹೋಗಿದ್ದಾಗ ಅಮಾನವೀಯ ಘಟನೆ. 25,000 ಹಣ ಪಡೆದು ಲಿಂಗ ಪತ್ತೆ ಮಾಡಿದ್ದ ಸಂಜನಾ ಆಸ್ಪತ್ರೆಯ ಆಡಳಿತ ಮಂಡಳಿ ಸ್ಕ್ಯಾನಿಂಗ್ ವೇಳೆ ಹೊಟ್ಟೆಯಲ್ಲಿ ಹೆಣ್ಣು ಮಗು ಇದೆ, ಲಕ್ಷ ಕೊಡಿ, ಇಂಜೆಕ್ಷನ್ ಮಾತ್ರೆ ಮೂಲಕ ಗಂಡು ಮಗು ಮಾಡುತ್ತೇವೆಂದು ಬೇಡಿಕೆ. ಹೆಣ್ಣು ಮಗುವನ್ನು ಗಂಡು ಮಗು ಮಾಡಿಕೊಡುತ್ತೇವೆಂದು ಲಕ್ಷ ಲಕ್ಷಕ್ಕೆ ಬೇಡಿಕೆ. ಹಣ ಕೊಡದಿದ್ದಕ್ಕೆ ಸಂಜನಾ ಆಸ್ಪತ್ರೆಯ ಸಿಬ್ಬಂದಿಯಿಂದ ಮಾತ್ರೆ ನೀಡಿ ಗರ್ಭಪಾತ ಮಾಡಿಸಿದ ಬಳಿಕ ಮಹಿಳೆ ಹೊಟ್ಟೆಯಲ್ಲಿದ್ದುದು ಗಂಡು ಶಿಶು ಸಾವು. ಕೆಜಿಎಫ್ ಮೂಲದ ದಂಪತಿ ಮುರುಗೇಶ್ ಹಾಗೂ ಅನಿತಾ ದಂಪತಿಯ ಮಗು. ಸಂಜನಾ ಆಸ್ಪತ್ರೆಯಲ್ಲಿ ನಮ್ಮ ಮಗುವನ್ನು ಕೊಲೆ ಮಾಡಿದ್ದಾರೆಂದು ದಂಪತಿ ಆಕ್ರಂದನ. ದಂಪತಿ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಜಿಲ್ಲಾ ಆರೋಗ್ಯಾಧಿಕಾರಿಗಳು. ಸಂಜನಾ ಆಸ್ಪತ್ರೆಯ ಆಡಳಿತ ಮಂಡಳಿ ವಿರುದ್ಧ ಕ್ರಮಕ್ಕೆ ದಂಪತಿ ಆಗ್ರಹ. ವರದಿ ಡಿ ನಾರಾಯಣ ಸ್ವಾಮಿ, ಜೈ ಭೀಮ್ ನ್ಯೂಸ್, 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಕೆಜಿಎಫ್ ಹತ್ರ ಅಡಂಪಲ್ಲಿ ಅಂತಾನೆ, ನಾವು ಬೆಂಗಳೂರಲ್ಲಿರೋದು. ನಿನ್ನೆ ಈ ಹಾಸ್ಪಿಟ್ಲಿಗೆ ಮಾಲೂರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡ್ಸೋಕ್ಕೆ ಅಂತ ಬಂದ್ವನ. ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಒಬ್ಬ ಅಮ್ಮ ಕರ್ಕೊಂಡೋಗಿ ಈ ಥರ ಸ್ಕ್ಯಾನಿಂಗ್ ಮಾಡಿದ್ರೆ ಗಂಡು ಮಗುನೇ ಹೆಣ್ಣು ಮಗು ಹೇಳ್ತೀವಿ ಅಂತ ಹೇಳಿದ್ರಣ. ಯಾವ ಹಾಸ್ಪಿಟ್ಲು? ಇಲ್ಲೇ ಮಾಲೂರಲ್ಲಣ. ಏನು ಹೆಸರು ಹಾಸ್ಪಿಟ್ಲ್ ಹೆಸರು? ಹಾಸ್ಪಿಟ್ಲ್ ಹೆಸರು ಎಂಬ ಹಾಸ್ಪಿಟ್ಲ್ ಅಂತಾನ ಮಾಲೂರಲ್ಲಿ. ಕರ್ಕೊಂಡೋದ್ರಣ್ಣ, 25,000 ಆಗತ್ತೆ, ಗಂಡು ಮಗುನೂ ಹೆಣ್ಣು ಮಗುನೂ ಹೇಳ್ತೀವಿ ಅಂದ್ರಣ್ಣ. ನನಗೆ ಇಬ್ಬರು ಮುಂಚೆ ಹೆಣ್ಮಕ್ಳು, ಆಯ್ತು ಮಾಡಿ ಅಕ್ಕ ಅಂದೆ. ಸ್ಕ್ಯಾನಿಂಗ್ ಮಾಡಿಬಿಟ್ಟು ಬಂದು ಅನಾಗ ಗಂಡು ಮಗು ಇರೋದನ್ನು ಹೆಣ್ಮಗು ಅಂತ ಹೇಳ್ಬಿಟ್ಟು 25,000 ತೊಗೊಂಡ್ರಣ. ಅಬಾರ್ಷನ್ ಮಾಡಬೇಕಂದ್ರೆ ಹೇಳಿ 35,000 ಆಗುತ್ತೆ, ನಾವೇ ಮಾಡ್ತೀವಿ ಅಂತಲೂ ಹೇಳಿದ್ರಣ. ಅಕ್ಕ ಇವಾಗ ಬೇಡ ಅಕ್ಕಂತ ನಾವು ಹೋಗ್ಬಿಟ್ಟು, ಆಮೇಲೆ ಅವರೇ ಫೋನ್ ಮಾಡಿದ್ರು, ಹಿಂಗಿದೆ ಮಾಡಿಸ್ತೀರ, 100,000 ಆಗುತ್ತೆ, ನಿಮ್ಮ ಹೆಂಡ್ತಿಗೆ 3 ಆಗೋಗಿದೆ, ಮಾಡಿಸ್ತೀರ ಅಂತ ಕೇಳಿದ್ರು. ಇವ್ರು ಮಾತಾಡ್ದಿರ ನಿಮ್ದಿರ ಯಾವುದೋ ಒಂದು ಮಗು ಆಗಲಿ ಅಂತ ನಾವಿದ್ರೆ, ನಮ್ಮ ಹೆಂಗಸರು ಇವತ್ತು ಬೆಲೆಗೆ ಮಾತ್ರೆ ಕುಡಿದ್ಬಿಟ್ಟವ್ರಣ. ಯಾಕೆ ಕುಡಿದಿದ್ದು? ನಮ್ಮ ಈ 3 ಹೆಣ್ಮಕ್ಳು ಇವ್ರು ಈ ಥರ ಹೇಳ್ಬಿಟ್ರಲ್ಲ ಅಂತ ದುಡ್ಡು ತಗೊಂಡು ಈ ಥರ ಹೇಳ್ಬಿಟ್ರು. ಹೆಣ್ಮಗು ಅಂತಂದ್ರಣ, ಯಾವಾಗ ಸ್ಕ್ಯಾನಿಂಗ್ ಮಾಡಿ? ಸೋಮವಾರ ಬೆಳಗ್ಗೆ, ಸೋಮವಾರ 12 ಸ್ಕ್ಯಾನಿಂಗ್ ಮಾಡಿದ್ದಣ. 12:00 ಟೈಮ್ ಅಲ್ಲಣ, ನಾನು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಬಂದಣ. ಬಂದು ಇಲ್ಲಿ ಮಾಡಿಸ್ಬೇಕಾದ್ರೆ ಆಪರೇಷನ್ ಮಾಡ್ಸಿದ್ರ ನೀವು? ಆಪರೇಷನ್ ಮಾಡಿಲ್ಲಣ, ಅವಳು ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಅವ್ಳು ಸತ್ತೋಗೋಕೆ, ನನ್ನ ಹೆಂಡ್ತಿ ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಮಗುನೂ ಸತ್ತೋಯ್ತು. ಡಾಕ್ಟರ್ ಹೆಣ್ಮಗು ಅಂತೇಳಿ ಟ್ಯಾಬ್ಲೆಟ್, ಹೆಣ್ಮಗು ಅಂತ ಹೇಳಿದ್ರಣ, ಹೆಣ್ಮಗು ಅಂತ ಹೇಳ್ಬಿಟ್ಟು 100,000 ಆಗುತ್ತೆ. 2 ಒಳಗಡೆ ಇದ್ದರೆ 35,000 ಆಗುತ್ತೆ. 3 ದಾಟದ ಮೇಲೆ 70,000 ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಇವರೇ ಹೇಳಿದ್ದಣ. ಹಿಂಗೆ ಮಾಡಿಬಿಟ್ಟು ನನ್ನ ಮಗುನ ಸಾಯಿಸ್ಬಿಟ್ರಣ. ಇವಾಗ ನನ್ನ ಹೆಂಡ್ತಿ ಸಾಯೋ ಸ್ಟೇಜಲ್ಲಿ ಎಷ್ಟು ತಗೊಂಡ್ರೆ ಕಾಸು? ಅಣ್ಣ, ನನ್ನ ಹೆಂಡ್ತಿ 25,000 ತೊಗೊಂಡ್ರಣ್ಣ. ನನ್ನ ಹತ್ರ ಗಂಡು ಮಗುನ ಹೆಣ್ಣು ಮಗುನ ಹೇಳ್ತೀನಿ ಅಂತ 20,000 ದುಡ್ಡು ತೊಗೊಂಡ್ರು. 5 ಡಾಕ್ಟರ್ ಹೆಸರು? ಡಾಕ್ಟರ್ ಹೆಸರು ಗೊತ್ತಿಲ್ಲ ನನಗೆ, ಅದೆಲ್ಲ ಆಸ್ಪತ್ರೆ ಸ್ಪಂದನ ಹಾಸ್ಪಿಟ್ಲ್ ಅಂತ ಮಾಲೂರಲ್ಲಿ. ಈಗ ಏನಾಗಿದೆ ಯಮನಿಗೆ? ಇವಾಗ ನ್ಯಾಯ ಕೇಳಕ್ ಬಂದ್ರೆ ನಮ್ಮ ಹೆಂಡ್ತಿ ಹಿಂಗಾಗಿದೆಯಾ, ನೀವು ಹಿಂಗೆ ದುಡ್ಡು ತಗೊಂಡು ಸುಳ್ಳು ಹೇಳ್ತೀರಾ ಅಂತ ನ್ಯಾಯ ಕೇಳಕ್ ಬಂದ್ರೆ ವೀಡಿಯೋ ಕಾಲ್ ಮಾಡಿಕೊಂಡು ನನ್ನ ನಮಗೆ ಸ್ಕ್ಯಾನಿಂಗ್ ಮಾಡಿಸಿದ ಹೆಂಗಸ್ರ ನಾ ಅವರ ಬಟ್ಟೆ ಹರ್ಕಲಿ, ನೀವು ಬಟ್ಟೆ ಹರ್ಕೊಂಡಿದ್ ಮಾಡಿ, ನಿಮ್ಗೆ ಯಾರು ಗೊತ್ತಿದೆಯೋ ನಿಮ್ಗೆ ಕೇಳಿ ಏನಾಗುತ್ತೋ, ಚಪ್ಪಲಿ ತೊಗೊಂಡೋಗಿರಿ, ಪರ್ಕೆ ತೊಗೊಂಡೋಗಿರಿ ಅಂದ್ರೆ ರಿಗಾರ್ಡಿಂಗ್ ಎಲ್ಲ ಆಯ್ತಾ ನಮ್ಮ ಹತ್ರ ಅವ್ರು ಇವಾಗ ಮಾತಾಡಿದ್ದು. ಪರ್ಕೆ ತೊಗೊಂಡೋಡಿರಿ ಇವ್ರನ್ನ, ಇವ್ರನ್ನ ನಾವು ನೋಡೇ ಇಲ್ಲ. ಇಲ್ಲಿ ಹಾಸ್ಪಿಟ್ಲ್ ಬಂದಿಲ್ಲ ಅಂದ್ರೆ ಸೋಮವಾರ ದಿನದ್ದು ವಿಡಿಯೋ ರೆಕಾರ್ಡ್ ಇರುತ್ತಲ್ಲ ಹಾಸ್ಪಿಟ್ಲಲ್ಲಿ, ಸೋಮವಾರ ದಿನದ್ದು 10 ಬಂದು ಸಪ್ರೇಟ್ ರೂಮಲ್ಲಿ ನಮ್ಮನ್ನ ಎಲ್ಲಾರ ಹತ್ರ ಮಾತಾಡ್ಸಿಲ್ಲ, ಸಪ್ರೇಟ್ ರೂಮ್ ಕರ್ಕೊಂಡೋಗಿ ಮಾತಾಡ್ಸೋಣ. ಹಾಸ್ಪಿಟ್ಲಲ್ಲಿ ವಿಡಿಯೋ ಫುಟೇಜ್ ಇರುತ್ತಲ್ಲಣ, ಅದನ್ನ ನೋಡಿಸಿ ನ್ಯಾಯ ಮಾಡಿಸ್ಯಾಣ. ನಮಗೆ ನಮ್ಗೆ ನ್ಯಾಯ ಕೊಡಿಸ್ಬೇಕಣ. ನೀವು ನೋಡೋರೆಲ್ಲ 25,000 ಕಟ್ಕೊಂಡ್ರೆ 25,000 ಕಟ್ಕೊಂಡವ್ರೆ ಇನ್ನೂ 100,000 ಆಗತ್ತೆ ಅಂತವ್ರಣ ಅಬಾರ್ಷನ್ ಮಾಡೋಕ್ಕೆ. ನಮ್ಮ ಹೆಂಡ್ತಿ ಭಯ ಬಿದ್ದೋಗಿ ಹಿಂಗೆ ಹಿಂಗಾಗತ್ತೆ ಅದು ಇದು ಅಂದ್ಬಿಟ್ಟು ಮಾತ್ರೆ ಕುಡಿದ್ಬಿಟ್ಟು ಇವಾಗ ಅವ್ಳ ಮನೇಲಿ ಬಿದ್ದೋಲಣ. ನಿನ್ನ ಹೆಸರು? ಮುರುಗೇಶ್ ಅಂತನ. ಮುರುಗೇಶ್ ನಡಂಪಲ್ಲಿ? ಅಡಂಪಲ್ಲಿ ಅಣ್ಣ. ಅಡಂಪಲ್ಲಿ, ಆಂಧ್ರ ಪ್ರದೇಶ. ಕೆಜಿ ಪತ್ರ ಕರ್ನಾಟಕನೇ. ಕರ್ನಾಟಕ.
ಸಂಜನಾ ಪೊಲೀಸ್ ಕ್ವಾರ್ಟರ್ಸ್ ಹಿಂದೆ ಸಂಜನಾ ಹಾಸ್ಪಿಟ್ಲ್ ಅನ್ನ ಅದು ಮಾಲೂರಾಗ ಪೊಲೀಸ್ ಕ್ವಾರ್ಟರ್ಸ್ ಹಿಂದ್ಗಡೆನೆ ಸಂಜನಾ ಹಾಸ್ಪಿಟ್ಲನ್ನ. ನಮ್ಗೆ ಏನಂತನೂ ಗೊತ್ತಿಲ್ಲಣ್ಣ, ದುಡ್ಡು ತಗೊಂಡ್ರು, ನನ್ನ ಮಗನೂ ಸತ್ತೋಯ್ತು, ನಮ್ಮ ಹೆಂಡತಿ ಸಾಯೋ ಸಿಚುವೇಶನ್ ಅಲ್ಲ ಅವಳೆ, ನಾನು ಬಂದು ನ್ಯಾಯ ಕೇಳಿದ್ರೆ ನಿಮ್ಗೆ ಯಾರು ಗೊತ್ತೋ ಅವ್ರನ್ನ ಕರ್ಕೋಬಾ, ನಿನ್ನ ಕೈಯಲ್ಲಿ ಏನಾಗುತ್ತೆ ಅದು ಮಾಡು ಅಂತ. ನೆನ್ನೆ ಸ್ಕ್ಯಾನಿಂಗ್ ಮಾಡಿಸ್ದ ನರ್ಸೋ ಗೊತ್ತಿಲ್ಲ, ಡಾಕ್ಟರ್ ಗೊತ್ತಿಲ್ಲ ಅಣ್ಣ, ಅವ್ರು ಪರ್ಕೆಯಲ್ಲಿ ನೋಡಿತೀನಿ, ಚಪ್ಪಲಲ್ಲಿ ನೋಡ್ತೀನಿ, ನನ್ನ ಮಗನೇ ಮುಟ್ಟೋ ಅಂತ ನಮ್ಮ ಮೈ ಮೇಲೆ ಬರ್ತಾರಣ್ಣ ನ್ಯಾಯ ಕೇಳಕ್ಕೆ ಬಂದರೆ. ಅಣ್ಣ ನಮ್ಗೆ ನ್ಯಾಯ, ಕರ್ನಾಟಕ ಜನತೆ ಇದ್ದರೆ ನಮ್ಗೆ ನ್ಯಾಯ ಕೊಡಿಸ್ಬೇಕಣ್ಣ. ಪೊಲೀಸ್ ಅವರು, ಗೌರ್ಮೆಂಟ್ ಅನ್ನೋರು ಇದ್ರೆ ನಮ್ಗೆ ನ್ಯಾಯ ಕೊಡ್ಬೇಕಣ. ನಮ್ಗೆ ಹೆಂಗೋ ಈ ತರ ಆಯ್ತು, ನಮ್ಮ ತರ ಅಣ್ಣ, ನಮ್ಮ ಮಗು ಸತ್ತೋಯ್ತನ, ನಮ್ಮ ರಿಲೇಟಿವ್ ಅವ್ರಿಗೆ ಇಬ್ಬರಿಗೆ ಅಬೋರ್ಷನ್ ಮಾಡಿ ಸಾಯಿಸವ್ರೆ, ಅದು ಬಿಡಿ ಅಣ್ಣ, ಮುಂದಕ್ಕೆ ಎಷ್ಟು ಜನ ಸಾಯಿಸ್ತಾರಣ್ಣ ಆಸ್ಪತ್ರೆಯಲ್ಲಿ. ಸೇರಿಸಿದ ಏನು ಡಾಕ್ಯುಮೆಂಟ್ ಇದೆ ನಿಮ್ಮ ಹತ್ರ? ಅಣ್ಣ ನಮ್ಮ ಹತ್ರ ಅದೇ ಫುಟೇಜ್ ಇದೆಯಣ್ಣ, ನಿನ್ನೆ ಅವ್ಸ್ಗೆ ನಮಗೆ ವಿಡಿಯೋ ತೆಗೆಸ್ಬೇಕಣ್ಣ. ತಗೊಂಡಿದ್ದೆ ಸೋಮವಾರ ದಿನ 11:30 ಒಂದು ಗಂಟೆ ಒಳಗಡೆ ಬಂದಿರೋ ನಮ್ಮ ವಿಡಿಯೋ ನಮ್ಗೆ ತೆಗಿಸ್ತಾರೆ, ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಇರುತ್ತಣ್ಣ. ಅವ್ರ ದುಡ್ಡೆಲ್ಲ ಕೈಗೆ ತಗೊಂಡಿರೋ ದುಡ್ಡು ಫೋನ್ ಪೇ ಮಾಡ್ತೀವಂದ್ವಲ್ಲಣ್ಣ, ಫೋನ್ ಪೇ ನಮ್ಗೆ ಮಾಡಬಾರ್ದು. ರಿಪೋರ್ಟ್ ಕೊಡಲ್ಲ, ಕ್ಯಾಶ್ ಕೊಡಿ. ಅದೇ 2 ನಿಮಿಷ ನಾ ಸ್ಕ್ಯಾನಿಂಗು 25,000 ತಗೊಂಡ್ರು, ಕರ್ಕೊಬಂದ್ರಣ ಅಷ್ಟೇ. ನಾವ್ ಎಂಟ್ರಿ ಆಗ್ತಿದ್ದಂಗೆ ಬಂದು ಮಾತಾಡಿದ್ರು, ಒಳಗಡೆ ಕರ್ಕೊಂಡು ಹೋಗ್ಬಿಟ್ರಣ, ಮೇಲೆ ಕರ್ಕೊಂಡು ಒಳಗಡೆ ಕರ್ಕೊಂಡು ಅವ್ರಿಗೆ ಗೊತ್ತಾಗ್ಬೇಕು. ನಮ್ಗೆ ನಾವ್ ಕೇಳಕ್ಕೆ ಬಂದಿಲ್ಲ, ಬಂದ್ವಿ, ಅವ್ರು ಕರ್ಕೊಂಡು ಹೋದ್ರು ಸ್ಕ್ಯಾನಿಂಗ್ ಮಾಡಕ್ಕೆ. ನಾವು ರಿಪೋರ್ಟ್ಗೆ ಬಂದಿದ್ದು ಬೆಂಗಳೂರಲ್ಲಿ, ನಮ್ಗೆ ಯಾರು ಗೊತ್ತಿಲ್ಲ, ಇಲ್ಲಿ ನಮ್ಮ ರಿಲೇಟಿವ್ ಮಾಡಿದಾರಲ್ಲ, ನಾವಿಲ್ಲಿ ಮಾಡಿಸ್ಕೊಂಡು ಹೋಗೋಣ, ತಾಯಿ ಕಾಡ್ಗಿ ಕಡೆ ಎಲ್ಲ ಮಾಡಿಸ್ಕೊಂಡು ಕೇಳ್ಕೊಂಡು ಹೋಗೋಣ ಅಂತ ಬಂದು ಅವ್ರು ಕರ್ಕೊಂಡೋಗಿ ಮೇಲೆ ಒಂದ್ಸತಿ ಚೆಕಪ್ ಮಾಡ್ಕೊಬಂದು, ಅವ್ರು ಗೊತ್ತಿದ್ದೇನಾ ಹೆಣ್ಮ ಗಂಡ್ಮಗು ಅಂತ ಬಂದು ಕರ್ಕೊಬಂದು ಕೆಳಗಡೆ ನಮ್ಮ ಹೆಂಗಸ್ರನ್ನ, ನಮ್ಮ ಜೊತೆಯಲ್ಲಿ ಇನ್ನೊಬ್ರು ಇದ್ರು, ನಮ್ಮ ಮಾವನ ಹೆಂಡತಿ ಅವರು, ಅವ್ರಿಗೆ ಇವ್ರಿಗೆ ಪರಿಚಯ, ಅವರು ಬರ್ತಾರಣ, ಅವರೇ ಎಲ್ಲ ಕರ್ಕೊಬಂದಿದ್ದು. ಎರಡು ಅಬೋಷನ್ ಅವ್ರಿಗೂ ಇಲ್ಲೇ ಮೋಸ ಮಾಡಿದಾನ, ಎರಡು ಅಬೋಷನ್ ಮಾಡಿಸಿ ಮೋಸ ಮಾಡಿಸೋರು, ಎರಡು ಅಬೋಷನ್ 170,000 ದುಡ್ಡು ತಗೊಂಡವ್ರ ಹತ್ರ ಎರಡು ಅಬೋಷನ್, ಅದರಲ್ಲೇ ಒಂದು ಹೆಣ್ಮಗು ಇತ್ತು, ಒಂದು ಗಂಡು ಮಗು ಇತ್ತು, ಇಬ್ಬರು ಇಬ್ಬರು ಸಾಯಿಸಿಕೊಂಡವ್ರಣ್ಣ ಇಲ್ಲಿ. ನನ್ನ ಮಗು ಹೋಯ್ತು, ನಮ್ಗೆ ಇದೆಲ್ಲ ಬೇಡಣ. ಈ ಥರ ನಮ್ಮ ಕರ್ನಾಟಕದಲ್ಲಿ ಇನ್ನೆಷ್ಟು ನಡೀತಾ ಇರ್ಬೋದು, ಇನ್ನೆಷ್ಟು ಮಕ್ಕಳು ಜೀವ ಹೋಗುತ್ತೆ, ಇನ್ನೆಷ್ಟು ಜನ ಸಾಯ್ತಾರೆ, ಅದನ್ನು ನಾವು ನ್ಯಾಯ ಕೇಳಕ್ಕೆ ಬಂದರೆ ನಮ್ಮ ಮೇಲೆ ಪರ್ಕೆ ತಗೊಂಡೋಗಿ, ಚಪ್ಪಲಿ ತಗೊಂಡೋಗಿ, ಬಟ್ಟೆ ಹಾರ್ಕೋ, ಇವ್ರ ಕೈಯಲ್ಲಿ ಏನಾಗುತ್ತೋ ಅದು ಮಾಡಲಿ, ಇವ್ರ ಕೈಯಲ್ಲಿ ಏನಾಗುತ್ತೋ ಅದು ಮಾಡಲಿ, ನಾವು ನೋಡ್ಕೊಂತೀನಿ ಅಂತ ಡಾಕ್ಟರ್ ಓನರ್ ಏನೋ ಗೊತ್ತಿಲ್ಲ, ಹಾಸ್ಪಿಟಲ್ ಓನರ್ ಬೇಕಂತಾನೆ ನಮ್ಮನ್ನ ರೇಗಿಸೋದು, ನಾವೇನಾದ್ರೂ ಮಾತಾಡ್ತೀವಿ ಇದು ಕೇಸ್ಗೆ ಹಾಕ್ಬೋದು. ಅವಮ್ಮ ಚಪ್ಪಲಿ ತಗೊಂಡು ರೆಕಾರ್ಡಿಂಗು ನಮ್ಮ ಹತ್ರ ಐತನ, ಅದೊಂದು ಮಾತ್ರ ಮಾಡ್ಕೊಂಡಿದೀವಿ, ನಿಮ್ಮನ್ನ ಚಪ್ಪಲಿ ತಗೊಂಡು ಹೊಡಿತೀವಿ ಅಂತ ರೆಕಾರ್ಡಿಂಗ್ ಐತೆ ನಮ್ಮ ಹತ್ರ. ಅವ್ರು ನಾವು ಈ ಹಾಸ್ಪಿಟ್ಲಿಗೆ ನಮ್ಗೆ ಗೊತ್ತಿರಲ್ಲ, ಇಲ್ಲಿ ಸೋಮವಾರ ದಿನ ಸಿಸಿ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಜನತೆ ಇದ್ರೆ, ನಮ್ಗೆ ಕರ್ನಾಟಕ ಜನ ಇದ್ರೆ ನಮ್ಗೆ ಬಂದು ಸಪೋರ್ಟ್ ಮಾಡಿ ಅಣ್ಣ, ಅದನ್ನು ತಿಳ್ಸ್ಕೊಡಿ. ಈ ತರ ಜನ ಎಷ್ಟು ಜನ ಸಾಯ್ತಾರಣ್ಣ ಭೂಮಿ ಮೇಲೆ, ಮಕ್ಕಳು ಗಂಡು ಮಗುನ ಹೆಣ್ಮಗು ಅಂತ ತಿಳ್ಕೊಂಡು ದುಡ್ಡು ತಗೊಂಡು ಎಷ್ಟು ಜನ ಮಕ್ಕಳನ್ನ ಸಾಯಿಸ್ತಾರಣ್ಣ, ಒಂಚೂರು ಹೆಲ್ಪ್ ಮಾಡಿ ಅಣ್ಣ ನೋಡೋರೆಲ್ಲ.